ಹೊಸಕೋಟೆ ಬಿಎಂಟಿಸಿ ಬಸ್ ಡಿಪೋದಲ್ಲಿ ಎನ್ಎನ್ಎ ಹೊರಗುತ್ತಿಗೆ ಆಧಾರದ ಮೇಲೆ ರಾಘವೇಂದ್ರ ಎಂಬುವರ ಬಳಿ ಕೆಲಸ ಮಾಡುತ್ತಿದ್ದ 6 ಜನ ಮಹಿಳೆಯರನ್ನು ಏಕಾಏಕಿ ಕೆಲಸದಿಂದ ತೆಗೆದುಹಾಕಿದ್ದು ಗುತ್ತಿಗೆದಾರನ ವಿರುದ್ಧ ಒನಕೆ ಓಬವ್ವ ಹಾಗೂ ಕರ್ನಾಟಕ ಮಹಾಜನ ಸೇನೆ ಸಂಘದತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಕೆಲಸ ಮಾಡುತ್ತಿರುವ ಮಹಿಳೆಯರಿಗೆ ಸರಿಯಾದ ಸಂಬಳ ನೀಡದೆ ಕೇವಲ 10,000 ಮಾತ್ರ ನೀಡಿ ಎಸ್ಎಪಿಎಫ್ ಸಹ ನೀಡದೆ ವಂಚನೆ ಮಾಡುತ್ತಿದ್ದಾರೆ. ಕೂಡಲೇ ಸಂಬಂಧಪಟ್ಟವರು ಇದಕ್ಕೆ ಪರಿಹಾರ ದೊರಕಿಸಿಕೊಳ್ಳದೆ ಇದ್ದರೆ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಸುಮಾರು 8ನೇ ತಾರೀಕಿಂದ ಹೇಳಿದ್ರು. ನಾವು ಬಂದು ಇಲ್ಲಿ ಮಾತಾಡಿ ಅವ್ರಿಗೆಲ್ಲ ಡಿಪೋ ಮ್ಯಾನೇಜರ್ಗೆ ಅವ್ರನ್ನೆಲ್ಲರನ್ನು ಮಾತಾಡಿದಾಗ ಅವ್ರನ್ನ ಮಾತಾಡ್ಬೇಕು ಇವ್ರನ್ನ ಮಾತಾಡ್ಬೇಕು ಅಂತ ಸರ್ ಅವ್ರ ನಂಬರ್ ಎಲ್ಲ ತೊಗೊಂಡು ಅವ್ರಿಗೆ ಕಾಲ್ ಮಾಡಿ ನಾನು ಏನು ಸರ್ ಈ ಥರ ಮಾಡ್ತಾ ಇದ್ದೀರಾ, ಹೆಣ್ಮಕ್ಳ ನಿಮ್ಮ ಕೈಗೆ ತಂದೆ ಸ್ಥಾನದಲ್ಲಿ ಕೊಡು ಅವ್ರಿಗೆ ಕೆಲಸ ಕೊಟ್ಟಿದ್ದೀರಲ್ವ, ಅವ್ರದ್ದು ಏನಾಗಿದೆ ತೊಂದರೆ ಅಂತ ನೀವು ಕೇಳಬೇಕು. ಅದನ್ನು ಕೇಳಿದ್ರೆ ನೀವು ಇಷ್ಟ ಇದ್ರೆ ಮಾಡು, ಕಷ್ಟ ಆದರೆ ಹೋಗು ಅಂದರೆ ಈ ಥರ ಬೇಕಾಬಿಟ್ಟು ಮಾತಾಡ್ತೀರಲ್ಲ ಅದು ನ್ಯಾಯನ ಅಂತ ಕೇಳಿದ್ದಕ್ಕೆ ಅವರು ಮೇಡಮ್ ಅವರು ಏಕಾಏಕಿ ಪೊಲೀಸ್ ಸ್ಟೇಷನ್ ಹೋಗಿದ್ರು. ಸರಿ ಸರ್ ಏನಕ್ಕೋಸ್ಕರ ಹೋದ್ರು ನನಗೆ ಗೊತ್ತಿಲ್ಲ, ಗೊತ್ತಿಲ್ಲದಿರೋ ಪೊಲೀಸ್ ಸ್ಟೇಷನ್ ನೀವೇ ಹೋಗಿದ್ರಿ ಅಂತ ಕೇಳಿದ್ದಕ್ಕೆ ಅವ್ರು ಏನಂತ ಹೇಳ್ತಿದ್ದಾರೆ, ಅವರು ಇಲ್ಲಿ ಕ್ಲೀನ್ ಇಲ್ಲ. ಸರಿ ಪ್ರತಿಯೊಬ್ಬರು ನಾನು ವಿಚಾರಿಸ್ಕೊಂಬಂದಿದ್ದೀನಿ ಹಂಗೆ ನಾನು ಕೇಳಿಲ್ಲ. ಇಲ್ಲ ಮೇಡಮ್ ಅವ್ರು ಮಾಡ್ತಾ ಇದ್ದಾರೆ, ಕ್ಲೀನಾಗೇ ಇದ್ದಾರೆ, ಕ್ಲೀನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಏನೋ ಮಿಸ್ ಅವ್ರು ಕೇಳಿದ್ದೇನು ನನ್ನ ಗಂಡನಿಗೆ ಹಾಸ್ಪಿಟ್ಲಿಗೆ ಸೇರಿಸಿದ್ದೀನಿ, ನನ್ನ ES ನಂಬರ್ ಕೊಡಿ ಅಂತ ಕೇಳಿದ್ದಕ್ಕೆ ನಿಮ್ಗೆ ಇಷ್ಟ ಇದ್ರೆ ಮಾಡಿ, ಕಷ್ಟ ಆದರೆ ಹೋಗಿ. ಮತ್ತೆ ಟೈಮಿಂಗ್ಸ್ ಚೇಂಜ್ ಮಾಡಿದಾರಂತೆ. ಟೈಮಿಂಗ್ಸಲ್ಲಿ ಅವ ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ ಇವಾಗ ಎಲ್ಲ ಕಡೆ ಏನೇನು ನಡೀತಾ ಇದೆ ಅಂತ. ಅಂತ ಕಡೆ ಹೋಗ್ಬೇಕಂದ್ರೆ ಇಲ್ಲಿಂದ ಹೋಗ್ಬೇಕಂದ್ರೆ 200 ರೂಪಾಯಿ ಬೇಕೇ ಬೇಕು. ಅದು ಸೇಫ್ಟಿನೂ ಇರೋದಿಲ್ಲ, ರಾತ್ರಿ 8-9 ಗಂಟೆ ಮೇಲೆ ಓಡಾಡಬೇಕು ಅಂದರೆ ಸೇಫ್ಟಿ ಇಲ್ದಿರ. ಆಯ್ತು ನಾವು ಬಂದು ಮಾಡ್ತೀವಿ, ನಮಗೆ ಸಂಬಳ ಜಾಸ್ತಿ ಕೊಡಿ ಅಂದರೆ ನೋಡಮ್ಮ ನಾನು ಕೊಡೋದು ಇಷ್ಟೇ, ಇಷ್ಟ ಇದ್ರೆ ಮಾಡಿ ಇಲ್ಲದ ಹೋಗ್ತಾರೆ. ಮತ್ತೆ ನಾನು ಹಂಗೂ ಹೇಳಿದೆ, ಇಲ್ಲ ನಿಮ್ಮ ಕೆಲಸ ನೀವು ಮಾಡ್ರಮ್ಮ ಅದು ನಾವು ಮಾತಾಡ್ತಾ ಇರ್ತೀವಿ, ನೀವು ಮಾಡಿ ಅಂದರೆ ಇಲ್ಲ ಸೆಕ್ಯೂರಿಟಿ ಬಿಟ್ಟು ಹೊಡೆದು ಓಡಿಸಿ ಅವ್ರನ್ನ ಆಚೆ ಅಂತ ಹೇಳಿದ್ನಂತೆ. ಆಯಪ್ಪ ಅದಕ್ಕೆ ಇವೆಲ್ಲ ಏನಕ್ಕಪ್ಪ ಬೇಕೇನಪ್ಪ ಇದೆಲ್ಲ ನೀವು ಮಾತಾಡ್ತಾ ಇರೋದು ಸರಿನಾ, ಬನ್ನಿ ಸರ್ ಇಲ್ಲಿ ಕುತ್ಕೊಂಡು ಮಾತಾಡೋಣ ಅಂದರೆ ಮೇಡಮ್ ನೀವು ಕರೆದ ತಕ್ಷಣ ನಾನು ಬರೋಕ್ಕಾಗಲ್ಲ, ನಾನು ಬುಧವಾರ ಬರ್ತೀನಿ. ಓಕೆ ನೀವು ಬುಧವಾರ ಬನ್ನಿ, ಬಂದು ಅವ್ರ ಕೆಲಸ ಮೇಡಮ್ ನಾನು ಅವ್ರಿಗೆ ಕೆಲಸ PFUASI ನಂಬರ್ ಕೊಡ್ರಿ, ಅವ್ರು ಏನಕ್ಕೆ ನಿಮ್ಮ ಕೆಲಸದಿಂದ ಆಚೆ ಕೇಳ್ತಾ ಇರೋದೇನು, ಅವರು PFUASI ಕೊಡಿ ನಮಗೆ, ನಾವು ಕೆಲಸ ಮಾಡೋಕ್ಕೆ ರೆಡಿ ಇದ್ದೀವಿ ಆ ಥರ ಹೇಳ್ತಿದ್ದಾರೆ. ಅದರಿಂದ ನಾನು ಇಟ್ಕೊಂಡೆ ಅಂದರೆ ಬಂದು ಕುತ್ಕೊಂಡು ಬಗೆಹರಿಸಿ ಅದೇನಾಗಿದೆ ನೋಡೋಣ, ನಾವು ಶಾಂತಿಯುತವಾಗಿ ಬಂದು ಮಾತಾಡಿದ್ದೀವಿ ಕೇಳಿದ್ದೀವಿ. ಆಯಿತು ಒಂದು ಕೆಲಸ ಮಾಡಿ, ನಾವು ಈ PFUASI ಕೊಡ್ತೀವಿ ನಂಬರ್ ಕೊಡ್ತೀನಿ, ರೀಸನ್ ಕೊಡ್ತಾರಾ, ಯಾಕೆ ರೀಸನ್ ಕೊಡಬೇಕು, 2 ವರ್ಷದಿಂದ 3 ವರ್ಷ ಕೆಲಸ ಮಾಡೋರು ರೀಸನ್ ಯಾಕೆ ಕೊಡಬೇಕು, ನಾನು ಕೇಳ್ತಾರೆ ರೀಸನ್ ಏನು, ನಾನು ಕೊಡೋದಿಲ್ಲ, ನಾನೇ ಹೇಳಿದ್ದೀನಿ ಅವ್ರ ಪರವಾಗಿ, ನಾನೇ ಹೇಳ್ತಾ ಇದ್ದೀನಿ ನಾನು ರೀಸನ್ ಕೊಡೋಲ್ಲ. ನೀವು PFUASI ಕೇಳಿದ್ದಕ್ಕೆ ರೀಸನ್ ಕೊಡೋದ್ರೆ ಏನರ್ಥ ಯಾವ ಥರ ಅರ್ಥ ಇದು ಅಂತ ನಾನು ಕೇಳಿದ್ದಕ್ಕೆ ಅವರು ಮೇಡಮ್ ನಾನು ಬುಧವಾರ ಬಂದು ಮಾತಾಡ್ತೀನಿ. ಸರಿ ಆಯಿತು, ಅವತ್ತಿಂದ ಇವತ್ತಿನವರೆಗೂ ಫೋನ್ ಮಾಡಿದ್ದೀನಿ, ರಿಸೀವ್ ಮಾಡ್ತಾ ಇಲ್ಲ, ಫೋನ್ ಕನೆಕ್ಟೇ ಆಗ್ತಾ ಇಲ್ಲ, ರಿಂಗ್ ಆದರೂ ಫೋನ್ ತೆಗೆಯಲ್ಲ. ಅಯ್ಯಪ್ಪ ಅದಕ್ಕೆ ಪಾಪ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ, ಅವ್ರಿಗೆ ಸ್ಯಾಲ್ರಿದ ಅನ್ಯಾಯ ಆಗಿದೆ, ಮತ್ತು ಅವರು PFUASI ಅನ್ಯಾಯ ಆಗಿದೆ, ಹೆಣ್ಮಕ್ಳದ್ದು ಮತ್ತೆ ಕೆಲಸದಿಂದ ಆಚೆ ತೆಗೆದಿದ್ದಾರೆ. ಅವ್ರಿಗೆ ಕೆಲಸನೂ ಕೊಡಬೇಕು, ಅವ್ರಿಗೆ ಸಂಬಳನೂ ಕೊಟ್ಟು ಅವ್ರನ್ನ ಕೆಲಸದಿಂದ ಅವ್ರ ಕೆಲಸ ಇಲ್ಲಿ ಪರ್ಮನೆಂಟ್ ಮಾಡಬೇಕು. ನಾವು ಆ ಉದ್ದೇಶವಾಗಿ ನಿಂತ್ಕೊಂಡು ಮಾತಾಡ್ತಿದ್ದೀವಿ. ನಾವು ಇಷ್ಟು ದಿನನೂ ನಾವು ಸಮಾಧಾನವಾಗಿ ಮಾತಾಡ್ಕೊಂಡು ಬಂದು ಇದು ಮಾಡಿದ್ದೀವಿ, ಇವ್ರು ಬಂದು ಅದು ನ್ಯಾಯ ಕೊಡಿಸಿಲ್ಲ ಅಂದರೆ ಮುಂದಿನ ಹೇಳ್ದಂಗೆ ನಮ್ಮ ಮಂಜು ಹೇಳಿದಂಗೆ ಆ ಥರ ದೊಡ್ಡ ಹೋರಾಟನೇ ಮಾಡೋಕ್ಕೆ ನಾವು ನಿಂತ್ಕೋತೀವಿ. ಬಂದು ಸಮಾಧಾನ ರೀತಿಲಿ ಅವ್ರಿಗೆ ಒಂದು ಒಳ್ಳೇದು ರೀತಿಲಿ ಅನ್ಯಾಯ ಆಗಿರೋದನ್ನ ಪರಿಗಣಿಸಿ ಅವ್ರು ನ್ಯಾಯ ಕೊಡಿಸಿದ್ರೆ ನಾವು ಇದಕ್ಕೆ ಖುಷಿಯಿಂದ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಿ ಹೋಗ್ತೀವಿ. ಬೇರೆ ಯಾರಿಗೂ ಈ ಥರ ಉದ್ದೇಶಪೂರ್ವಕವಾಗಿ ಕೆಲಸ ಮಾಡಬಾರ್ದು, ಮತ್ತು ಕಿರುಕುಳ ಕೊಡಬಾರ್ದು. ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಕಿರುಕುಳ ಕೊಡಬಾರ್ದು. ಅವ್ರು ಕೆಲಸ ಮಾಡಿಲ್ವಾ, ಏಕಾಏಕಿ ಹೆಂಗೆ ತೆಗಿತಾರೆ ಒಂದು ಅವ್ರಿಗೆ ಕೆಲಸಕ್ಕೆ ತೆಗಿಬೇಕಾದ್ರೆ ಅವ್ರಿಗೆ ಎಲ್ಲ ಕೊಡಬೇಕಲ್ಲ ದಾಖಲಾತಿ ಏನಕ್ಕೆ ಏನು ಅಂತ. ಯಾವುದು ಇಲ್ದಿರೋ ಏಕಾಏಕಿ ಕೆಲಸ ನೋಡಿ, ಈಗ 3 ಜನ ಬೇರೆಯವ್ರು ಮಾಡ್ತಾಯಿದ್ದಾರೆ, ಯಾಕೆ ಇವ್ರು ಹೊಟ್ಟೆ ಮೇಲೆ ಹೊಡಿಬೇಕು, ಕೆಲಸ ಮಾಡ್ತಿರೋರ ಮೇಲೆ ಯಾಕೆ ಹೊಟ್ಟೆ ಮೇಲೆ ಹೊಡಿಬೇಕು, ನಾನು ಅದನ್ನೇ ಕೇಳ್ತಾ ಇರೋದು. ಯಾಕೆ ಅಂದರೆ ಹೆಣ್ಮಕ್ಳಿಗೆ ಅನ್ಯಾಯ ಆಗಬಾರ್ದು, ಎಲ್ಲೇ ಇರಲಿ ಹೆಣ್ಮಕ್ಳು ಕೆಲಸ ಮಾಡ್ತಿದ್ದಾರೆ ದುಡ್ಕೊಂತಿರ್ತಿದ್ದಾರೆ ಸ್ವಾಮಿ, ಅವ್ರು ನಿಮ್ಮ ನ್ಯಾಯ ಇರುತ್ತೆ, ನಿಮ್ಮ ಮನೆಯಿಂದ ಕೊಡಿ ಅಂತ ಕೇಳ್ತಾ ಇಲ್ಲ, ಕೆಲಸ ಮಾಡ್ತಾ ಇದ್ದಾರಲ್ವಾ, ಅದ್ರ ಸಂಬಳ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆಯಿತು ನಿಮ್ದು ಏನಿದೆ ಇಟ್ಕೊಂಡು ಅವ್ರು ಮಿಕ್ಕಿದ್ದು ಕೊಡಿ, 17,500 ಚಿಲ್ಲರೆ ತೋರಿಸ್ತಾ ಇದ್ದೀರಾ ಇದರಲ್ಲಿ ಲೇಬರ್ ಆಫೀಸಲ್ಲಿ, ನೀವು ಕೊಡ್ತಾ ಇರೋದು ಎಷ್ಟು, 10,000 ಕೊಡ್ತಾ ಇದ್ದೀರಾ, ನ್ಯಾಯನ ಇದು? ಎಲ್ಲಿಂದ ಎಲ್ಲಿಗೆ ಕಷ್ಟಪಟ್ಕೊಂಡು ಮಾಡೋರ್ಗೆ ಒಂದು ಲೆಕ್ಕ, ಕುತ್ಕೊಂಡು ತಿನ್ನೋರ್ಗೊಂದು ಲೆಕ್ಕನಾ? ಸರಿಯಾಗಿ ಇದನ್ನ ಮುಂದಿನ ತಿಂಗಳಲ್ಲಿ ಬಂದು ಇದು ಪರಿಗಣಿಸಿ ಅವ್ರಿಗೆ ಏನು ಕೊಡಬೇಕು ಕೊಟ್ಟು ಸಾಲ್ವ್ ಮಾಡಿದ್ರೆ ಇದು ಒನಕೆ ಒಬ್ಬ ಮಹಿಳಾ ಸಂಘದಿಂದ ಎಚ್ಚರಿಕೆ. ಏನು ಹೊಸಕೋಟೆ ಬಸ್ ಸ್ಟಾಪ್ ಇದೆ, BMTC ಬಸ್ ಸ್ಟಾಪ್ ಇದೆ, ಅದರಲ್ಲಿ ಡಿಪೋ ಅಲ್ಲಿ ಕೆಲಸ ಮಾಡುವಂಥ 6 ಜನ ಮಹಿಳೆಯರು, ಇವರು ನಿರಂತರ 3 ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಬಂದಿರ್ತಾರೆ. ಇದು ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೆಲಸ ಮಾಡಿರ್ತಾರೆ. MMF ಅನ್ನೋ ಒಬ್ಬರು ರಾಘವೇಂದ್ರ ಅನ್ನೋರು ಇವರು MD ಆಗಿರ್ತಾರೆ. ಇವರ ಒಂದು ಅಂಡರಲ್ಲಿ 6 ಜನ ಕೆಲಸ ಮಾಡ್ತಾ ಬಂದಿರ್ತಾರೆ. ಅವರು ಕಳೆದ 3 ವರ್ಷಗಳಿಂದ ಕೂಡ ಬರೀ ಒಂದು 10,000 ರೂಪಾಯಿ ಸಂಬಳ ಕೊಡ್ತಾ ಇರ್ತಾರೆ.
17 ವರ್ಷಾವರ ಅವರು ಲೇಬರ್ ಆಫೀಸ್ ಅಲ್ಲಿ ಮೆನ್ಷನ್ ಮಾಡ್ತಿರ್ತಾರೆ ಆಮೇಲೆ ಇಎಸ್ಐ ಪಿಎಫ್ ಕಟ್ ಆಗ್ತಾ ಇರಲ್ಲ ಆ ಸಂಬಂಧಪಟ್ಟಂತ ಪಾಪ ಅವರು ಕೆಲಸ ಮಾಡುವಂಥವ್ರು ಅವ್ರ ಪೇರೆಂಟ್ಸ್ ಗೆ ಪ್ರಾಬ್ಲಮ್ ಆದಾಗ ಹಾಸ್ಪಿಟಲ್ ಗೆ ಅಡ್ಮಿಟ್ ಮಾಡಿದಾಗ ಇಎಸ್ಐ ಪಿಎಫ್ ನ ಬಳಕೆ ಮಾಡ್ಕೊಳ್ರಿ ಅಂತ ಯಾರೋ ಹೇಳಿದಾಗ ಅವ್ರನ್ನ ಕೇಳ್ತಾರೆ ರಾಘವೇಂದ್ರ ಅನ್ನೋರ್ನ ಅವರು ಆ ಒಂದು ಮಾಹಿತಿ ಯಾವುದು ಕೊಟ್ಟಿರೋದಿಲ್ಲ ಹಾಗಾಗಿ ಇವರು ಸುಮಾರು ಜನ 4-6 ಜನ ಕೂಡ ಸೇರಿ ಇಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾಗ ಸಂಬಳನೂ ಸಾಲ್ತಾ ಇಲ್ಲ ಈಗ ಶಿಫ್ಟ್ ಬೇರೆ ಚೇಂಜ್ ಮಾಡ್ತಾ ಇದ್ದಾರೆ ಹೆಣ್ಮಕ್ಳಿಗೆ ಬೆಳಗ್ಗೆ 11 ಸಂಜೆ 9 ಗಂಟೆ ತನಕ ಶಿಫ್ಟ್ ಹಾಕಿದ್ದಾರೆ ಸರ್ ನೀವು ಸಂಬಳ ಕೊಡ್ತಾರ ಸಾಲ್ತಾ ಇಲ್ಲ ನಮಗೆ ನಮಗೆ ನೈಟ್ ಶಿಫ್ಟ್ ಬೇರೆ ಮಾಡೋಕ್ಕಾಗೋದಿಲ್ಲ ನೈಟ್ ಹೋಗುವಾಗ ಆಟೋಗಳಲ್ಲಿ ಹೋಗ್ಬೇಕು ನಾವು 150-200 ರೂಪಾಯಿ ಕೇಳ್ತಾರೆ ಒಂದು ದಿವಸಕ್ಕೆ 200 ರೂಪಾಯಿ ಆದರೆ ಒಂದು ತಿಂಗಳಿಗೆ 6,000 ರೂಪಾಯಿ ಬರೀ ನಮ್ಗೆ ಆಟೋಗೆ ಹೋಗುತ್ತೆ ನಮಗೆ ಸಂಬಳ ಸಾಲೋದಿಲ್ಲ ದಯಮಾಡಿ ಸಂಬಳ ಹಾಕ್ಕೊಡಿ ನಮ್ಗೆ ಇಎಸ್ಐ ಪಿಎಫ್ ಕೊಡಿ ಮಾಡಿಕೊಡಿ ಅಂತ ಕೇಳಿದ್ದಾರೆ ಅವರು ಆದ್ದರಿಂದ ಅವರು ನೀವು ಬರಬೇಡಿ ನಾವು ಇಷ್ಟೇ ಕೊಡೋದು ನಾವು ಇದ್ರ ಮೇಲೆ ಕೊಡೋಕ್ಕಾಗೋದಿಲ್ಲ ಅಂತೇಳಿ ಅವ್ರನ್ನ ಬೈದು ಕಳಿಸಿರ್ತಾರೆ ಆ ಸ್ಥಾನದಲ್ಲಿ ಬೇರೆಯವ್ರನ್ನ 3 ಜನನ ಹೊಸದಾಗಿ ಇವಾಗ ಕೆಲಸಕ್ಕೆ ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ ಅದಾಗಿ ಮತ್ತೆ ಅವರು ಬಂದು ಮಹಿಳಾ ಒನಕೆ ಒಬ್ಬ ಮಹಿಳಾ ಸಂಘಕ್ಕೆ ದೂರು ಕೊಟ್ಟಿರ್ತಾರೆ ಆ ದೂರನ್ನು ತಗೊಂಡು ಮಹಿಳಾ ಅಧ್ಯಕ್ಷರು ಏನಿದ್ದಾರೆ ರಾಧಾ ಮೇಡಮ್ ಅವರು ರಾಘವೇಂದ್ರ ಅನ್ನೋರಿಗೆ ಫೋನ್ ಮಾಡ್ತಾರೆ ಈ ಥರ ಅನ್ಯಾಯ ಆಗಿದೆಯಲ್ಲ 6 ಜನಕ್ಕೆ ನೀವು ಬಂದು ಅದೇನು ಇಎಸ್ಐ ಪಿ ಎಫ್ ಇದೆ ಅವ್ರ ಸಂಬಳ ಏನಿದೆ ಅದು ನೀಟಾಗಿ ಅವ್ರಿಗೆ ಬಗೆಹರಿಸ್ಕೊಡಿ ಅವ್ರು ಕಂಟಿನ್ಯೂ ಕೆಲಸ ಕೊಡಿ ಅಂತೇಳಿ ಹೇಳಿರ್ತಾರೆ ಆಯಿತು ಮೇಡಮ್ ಬರ್ತೀನಿ ಮಾತಾಡೋಣ ಅಂತ ಬುಧವಾರ ಬರ್ತೀನಿ ಅಂತ ಹೇಳಿದವ್ರು ಅವರು ಬುಧವಾರದಿಂದ ಮೇಡಮ್ ಫೋನ್ಗೆ ರೆಸ್ಪಾಂಡ್ ಆಗ್ತಾ ಇಲ್ಲ ಅವ್ರು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಹಾಗಾಗಿ ಇವತ್ತು ಕರ್ನಾಟಕ ಮಹಾಜನಸೇನೆ ಹಾಗೂ ಒನಕೆ ಒಬ್ಬ ಮಹಿಳಾ ಸಂಘ ಇವರು ನಾವಿಬ್ಬರೂ ಸೇರಿಕೊಂಡು ಈಗ 6 ಜನಕ್ಕೆ ಏನು ಅನ್ಯಾಯ ಆಗಿದೆ ಆ ಒಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಇಲ್ಲಿ ಏನು ಡಿಪೋ ಇದ್ದಾರೆ ಇಲ್ಲಿ ಯಾರು ಇದ್ದಾರೆ ಇನ್ಚಾರ್ಜ್ ಇವ್ರನ್ನ ಭೇಟಿ ಮಾಡಿ ಅವರು ಯಾರು ಕಾಂಟ್ರಾಕ್ಟ್ ಬೇಸ್ ಏನು ಮಾಡ್ತಾ ಇದ್ದಾರೆ ರಾಘವೇಂದ್ರ ಅನ್ನೋರನ್ನ ಕರೆಸಿ ಇವ್ರಿಗೆ ಆದಷ್ಟು ಬೇಗ ನ್ಯಾಯ ಕೊಡಿಸ್ಬೇಕಾಗಿ ನಾವೆಲ್ಲರೂ ಇಲ್ಲಿ ನಿಂತಿದ್ದೇವೆ ಆ ಸಂಬಂಧಪಟ್ಟ ಅಧಿಕಾರಿಗಳು ದಯಮಾಡಿ ಅವ್ರನ್ನ ಕರೆಸಿ ರಾಘವೇಂದ್ರ ಅನ್ನೋರನ್ನ ಕರೆಸಿ ಏನು 6 ಜನ ಮಹಿಳೆಯರಿಗೆ ಆಗಿರೋ ಅನ್ಯಾಯನ ಆದಷ್ಟು ಬೇಗ ಸರಿಪಡಿಸಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಕೆಲಸ ಕೊಟ್ಟು ಅವ್ರಿಗೆ ಏನು ಸಂಬಳ ಇದೆ ಆ ಸಂಬಳನ ನಿಷ್ಠೆಯಿಂದ ನೀಟಾಗಿ ಅವ್ರ ಅಕೌಂಟ್ಗೆ ಬರೋ ರೀತಿ ಮಾಡ್ಬೇಕು ಹೇಳಿ ನಾನು ಮತ್ತೆ ಎಲ್ಲ ಕಾರ್ಮಿಕರಿಗೂ ಕೂಡ ಯಾರೇ ಕಾಂಟ್ರಾಕ್ಟ್ ಇದ್ರು ಕೂಡ ತಪ್ಪದೇ ಅವ್ರಿಗೆ ಇಎಸ್ಐ ಪಿ ಎಫ್ ಮಾಡ್ಕೊಳ್ಳೋದು ಅವ್ರ ದೊಡ್ಡ ಒಂದು ಫಸ್ಟ್ ಜವಾಬ್ದಾರಿ ಆಗಿರ್ತದೆ ಅದನ್ನ ರಾಘವೇಂದ್ರ ಅನ್ನೋರಾಗಿರ್ಬೋದು ಬೇರೆ ಆಗಿರುವ ಸಂಸ್ಥೆಯಲ್ಲಿ ಯಾರೇ ಇದ್ರು ಕೂಡ ಈ ಮಹಿಳೆಯರಿಗೆ ಇಎಸ್ಐ ಪಿ ಎಫ್ ಕಟ್ ಮಾಡಿ ಅದಕ್ಕೆ ಏನು ದಾಖಲೆ ಇದೆ ಅದನ್ನ ಅವ್ರಿಗೆ ತಲುಪಿಸ್ಬೇಕು ಈ ನಿಟ್ಟಿನಲ್ಲಿ ನಾವೀಗಾಗಲೇ ಒಂದ್ಸರಿ ನಮ್ಮ ಮಹಿಳಾ ಅಧ್ಯಕ್ಷರ ಕಡೆಯಿಂದ ಎಚ್ಚರಿಕೆ ಕೊಟ್ಟಿದ್ದೀವಿ ಆದರೂ ಕೂಡ ಅವರು ಬಂದು ಇಲ್ಲಿ ಅವ್ರು ಆಗಿರೋಂಥ ಅನ್ಯಾಯನ ಸರಿಪಡಿಸ್ಕೊಳ್ಳೋದಕ್ಕೆ ಅವರು ರೆಡಿ ಇಲ್ಲ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ ಕರ್ನಾಟಕ ಮಹಾ ಜನಸೇನೆ ವತಿಯಿಂದ ಇವತ್ತು ಸಂಜೆ ಒಳಗಡೆ ಅವರು ಬಂದಿಲ್ಲಿ ಇವ್ರಿಗೆ ಏನಾಗಿದೆ ಅನ್ಯಾಯನ ಸರಿಪಡಿಸ್ಕೊಡದೆ ಹೋದರೆ ನಾಳೆ ಅಥವಾ ನಾಳಿದ್ದು ಇಲ್ಲಿ ದೊಡ್ಡ ಬೃಹತ್ ಹೋರಾಟ ನಂಬ್ಕೊಳ್ತೀವಿ ಕಾರ್ಮಿಕರಿಗೆ ಎಲ್ಲೇ ಸಮಸ್ಯೆ ಆದರೂ ಕೂಡ ಅದರಲ್ಲಿ ಮಹಿಳೆಯರಿಗೆ ಮೊದಲನೇ ಸ್ಥಾನ ಎಲ್ಲೇ ಸಮಸ್ಯೆ ಆದರೂ ಕೂಡ ನಮ್ಮ ಧ್ವನಿ ಬಹು ದೊಡ್ಡದಾಗಿರ್ತದೆ ನಾನು ಈ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೀನಿ ಸಂಬಂಧಪಟ್ಟಂತ ಇಲ್ಲಿ ಏನು ಡಿಪೋ ಇದೆ ಈ ಡಿಪೋ ಮುಖ್ಯಸ್ಥರಿಗೆ ಕೂಡ ಹೇಳ್ತಾ ಇದ್ದೀನಿ ನಾನು ಅಲ್ಲೋ ಕೇಳ್ಕೊಳ್ಳಿ ಇಲ್ಲೋ ಕೇಳ್ಕೊಳ್ಳಿ ಅವ್ರು ಯಾರೋ ಕಾಂಟ್ರಾಕ್ಟ್ ಕೇಳ್ಕೊಳ್ಳಿ ಅದೆಲ್ಲ ಮಾತು ಇಲ್ಲಿ ಮಹಿಳೆಯರಿಗೆ ತೊಂದರೆ ಆಗಿದೆ ಆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಅಥವಾ ಏನು ಕಾಂಟ್ರಾಕ್ಟ್ ಇದ್ದಾರೆ ಅವ್ನಿಗೆ ಇಲ್ಲಿ ಕರೆಸಿ ಆದಷ್ಟು ಬೇಗ ಅವ್ರಿಗೆ ನ್ಯಾಯ ಕೊಡಿಸೋಂಥ ಕೆಲಸ ಮಾಡಬೇಕು ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಇಲ್ಲೇನೆ ಎಲ್ಲಿ ಅನ್ಯಾಯ ಆಗಿದೆ ಹೆಣ್ಮಕ್ಳಿಗೆ ಅಲ್ಲೇ ನಮ್ಮ ಹೋರಾಟ ಹೊರತು ಯಾವುದೋ ಅಧಿಕಾರಿ ಹತ್ರ ಯಾವುದೋ ಇಲಾಖೆ ಹತ್ರ ಅಲ್ಲ ನಮ್ಮದು ಯಾವುದೋ ಆಫೀಸ್ ಹತ್ರ ಅಲ್ಲ ಎಲ್ಲಿ ಅನ್ಯಾಯ ಆಗಿದೆ ಅಲ್ಲಿ ನಾವು ಹೋರಾಟ ಕುಳ್ಕೊಳ್ತೀವಿ ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲೇ ಬರಬೇಕು ಇದು ನಮ್ಮ ಹೋರಾಟದ ನಿಲುವಾಗಿರ್ತದೆ ದಯಮಾಡಿ ಆದಷ್ಟು ಬೇಗ ಈ ಸಮಸ್ಯೆ 6 ಜನ ಮಹಿಳೆಯರಿಗೆ ಆಗಿರೋ ಅನ್ಯಾಯನ ಈ ಸಂಬಂಧಪಟ್ಟಂತ ಡಿಪೋಗೆ ಸಂಬಂಧಪಟ್ಟ ಮುಖ್ಯಸ್ಥರು ಇರ್ಬೋದು ಹಾಗೂ ಅವ್ರ ಕಾಂಟ್ರಾಕ್ಟ್ ಯಾರಿದ್ದಾರೆ ಅವ್ರು ಕೂಡ ಬೇಗ ಬಂದು ಈ ಸಮಸ್ಯೆನ ಬಗೆಹರಿಸ್ಕೊಡ್ಬೇಕು ಅಂತ ಹೇಳಿ ಈಗ 2 ವರ್ಷದಿಂದ ಡ್ಯೂಟಿ ಮಾಡಿದ್ದೀವಿ ನಮ್ಗೆ ಇಎಸ್ಐ ಪಿ ಎಫ್ ಏನೂ ಇಲ್ಲ ರಾಜಪ್ಪನಿಗೆ ಇನ್ಫೆಕ್ಷನ್ ಆಗಿ ಕಣ್ಣು ಕಾಣ್ತಿರ್ಲಿಲ್ಲ ಅದ್ರ ಸಲುವಾಗಿ ನಾವು ಹಾಸ್ಪಿಟಲ್ ತೋರಿಸ್ಬೇಕಾಗಿದ್ರೆ ನಾವು ಇಎಸ್ಐ ಕೇಳಿದ್ವಿ ಕೇಳಿದ್ದಕ್ಕೆ ಎಲ್ಲ ಮಾಡ್ತಿದ್ದೀವಿ ಕೊಟ್ಟಿ ಹೋಗ್ರಮ್ಮಂತ ಹೇಳಿದ್ರು ಹೊರತು ನಮ್ಗೆ ಇದುವರೆಗೆ ಯಾವ ಸೌಲಭ್ಯ ಅವ್ರು ಮಾಡಿಕೊಟ್ಟಿಲ್ಲ ಯಾವುದು ನಮಗೆ ಸೌಖ್ಯ ಅನ್ನೋದೇ ಕೊಟ್ಟಿಲ್ಲ ಅದಕ್ಕೋಸ್ಕರ ನಾವು ಹೋರಾಡ್ತಾ ಇದ್ವಿ ನಮಗೆ ನ್ಯಾಯ ಗಿಟ್ಟಿಸ್ಬೇಕು.